ಇದ್ರ ಜೊತೆಗೇನೆ ಸಾಧಕರನ್ನ ಗುರುತಿಸಿ ಒಂದು 15 ಜನ ಇರ್ಬೋದು, 20 ಜನ ಇರ್ಬೋದು, ಈಗ ಸಾಧನೆ ಮಾಡಿದಂಥ ಯಾವ ಕ್ಷೇತ್ರದಲ್ಲಾಗಿರಲಿ, ಅವರು ಶ್ಮಶಾನ ಕಾಯೋದ್ರಿಂದ ಹಿಡಿದು ಬೀದಿ ಕಸ ಹೊಡೆಯೋದ್ರಿಂದ ಹಿಡಿದು ಇಂಥವ್ರನ್ನೆಲ್ಲರೂ ನಾನು ಗುರುತಿಸಿ, ಅವ್ರ ಏಜ್ 60-70 ಆಗಿರಬೇಕು, ಅಂಥವ್ರನ್ನ ಗುರುತಿಸಿ ತಗೊಂಡು ಬಂದು ಅವರಿಗೆಲ್ಲ ಒಂದು ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಿದ್ದೆ, ಸಾಧಕರಿಗೆ ಸನ್ಮಾನ ಅಂತ ಮಾಡ್ತಿದ್ದೆ. ಆಮೇಲೆ ಅಪ್ಪು ತೀರ್ಕೊಂಡ್ಬಿಟ್ರಲ್ಲ, ಅದು ಸಣ್ಣ ವಯಸ್ಸಿನಲ್ಲಿ ಅವ್ರು ತೀರ್ಕೊಂಡಿದ್ದು ಎಲ್ಲರೂ ಮನಸ್ಸಿಗೂ ನಾವು ನಾವು ನಮ್ಮ ತಾಯಿ ತಂದೆ ಸತ್ತಾಗ್ಲೂ ನಮಗೆ ಅಷ್ಟು ದುಃಖ ಆಗಲಿಲ್ಲ, ತಿಳುವಳಿಕೆ ಇರಲಿಲ್ಲ ನಮಗೆ. ಅಪ್ಪು ಸತ್ತಿದ್ದು ನನಗೆ ಭಾಳ ಮನಸ್ಸಿಗೆ ನೋವಾಯಿತು, ಯಾಕೆಂದ್ರೆ ಭಾಳ ಬದುಕಬೇಕಾದವರು, ನಮಗೆ ಇಷ್ಟು ವಯಸ್ಸಾಗಿ ಕಷ್ಟಗಳನ್ನ ಅನುಭವಿಸಿದ್ದೀವಿ, ನಮ್ಮನ್ನು ಕರ್ಕೊಳ್ಳಲ್ಲ ದೇವರು, ಅಷ್ಟೆಲ್ಲ ಎಲ್ಲರ ಮನಸ್ಸಿನಲ್ಲೂ ಉಳಿದಂಥ ಒಂದು ಆ ಹುಡುಗನ ಕರ್ಕೊಂಡು ಬಿಡ್ತಲ್ಲ ಅಂತ ನೋವಾಗ್ತಿತ್ತು. ಅವು ಮಾಡಿದಂತಹ ಒಂದು ದಾನ ಧರ್ಮ ಅದೆಲ್ಲ ಸತ್ತ ಮೇಲೆ ಗೊತ್ತಾಗಿತ್ತಲ್ವಾ, ಅಲ್ವಾ, ಆತರ ಆದಾಗ ನಾನು ಈ ಸಾಧಕರಿಗೆ ಎಲ್ಲರಿಗೂ ಪ್ರಶಸ್ತಿ ಕೊಡ್ತಾ ಇದ್ದೀವಲ್ಲ, ಅದು ಸಾಧಕರಿಗೆ ಸನ್ಮಾನ ಅಂತ ಇಟ್ಟಿದ್ದೆ. ಈಗ ಅದನ್ನ ಏನ್ ಮಾಡಿದೆ, ಅವ್ರು ತೀರ್ಕೊಂಡಾಗಿಂದ ಆ ಮರೆಯದ ಮಾಣಿಕ್ಯ ಪ್ರಶಸ್ತಿ ಅಂತ ಮಾಡಿದೆ. ಮರೆಯದ ಮಾಣಿಕ್ಯ ಅಂದ್ರೆ ಅಪ್ಪು ಒಬ್ಬರೇ, ಅದಕ್ಕೆ ಅವ್ರ ಫೋಟೋ ಹಾಕ್ಸಿ ನೆನಪಿನ ಕಾಣಿಕೆಯಲ್ಲಿ ಅವ್ರ ಇದರೊಳಗೆ ಮರೆಯದ ಮಾಣಿಕ್ಯ ಅಂತ ಸಾಧಕರಿಗೆ ಅದೊಂದು ಕೊಡಕ್ಕೆ ಶುರು ಮಾಡಿದೆ. ಇನ್ನು ಇನ್ನೂ ಏನಾದರೂ ಮಾಡಬೇಕು, ಕನ್ನಡ ಉಳಿಸ್ಬೇಕಲ್ಲ, ಕನ್ನಡ ಉಳಿಸ್ಬೇಕು ಉಳಿಸ್ಬೇಕು ಅಂತೆಲ್ಲ. ಇವತ್ತು ನಾವು ಬ್ಯಾಂಕಿಗೆ ಹೋದ್ರೂ ಸಹಿತ ನನ್ನ ನೋವೇನಂದ್ರೆ, ನಾನು ಶಾಲೆ ಕಲ್ತಿಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಕನ್ನಡ ಬಿಟ್ಟರೆ ಇನ್ಯಾವುದು ಬರಲ್ಲ. ಅಲ್ಲಿಗೆ ಹೋದ್ರೆ ಬರೀ ಇಂಗ್ಲೀಷನ್ನೆಲ್ಲ ಮತ್ತೆ ಅಲ್ಲಿ ಹೋದ್ರೆ ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ನಾನಂತಂದೆ, ಕನ್ನಡ ಮಾತಾಡ್ರಿ, ನಮ್ಗೆ ಅರ್ಥ ಆಗಲ್ಲ ನೀವು ಮಾತಾಡಿದ್ದು ಈ ತರ. ಅದಕ್ಕೆ ಕನ್ನಡನ ಉಳಿಸ್ಬೇಕಾದ್ರೆ ಎಲ್ಲರೂ ಹೋರಾಡದಂಗೆ ನಾನು ಹೋರಾಡಕ್ ಆಗಲ್ಲ, ಅದಕ್ಕೆ ಏನ್ ಮಾಡೋದು? ಒಂದು ಹೋರಾಟ, ಒಂದು ನೆಪ ಅಷ್ಟೇ. ಕನ್ನಡ ಉಳಿಬೇಕಾಗಿದ್ದು ಹೋರಾಟದಿಂದ ಬದುಕಾಗಬೇಕು ಆಗ್ಬೇಕು. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನಾನು ತಲೆ ಓಡಿಸಿ ವಿಚಾರ ಮಾಡಿದೆ. ಈಗ ಗೌರ್ಮೆಂಟ್ ಸ್ಕೂಲ್ನ ಹಿಂದಕ್ಕೆ ಇಟ್ಬಿಟ್ಟಿದ್ದಾರೆ, ಪ್ರೈವೇಟ್ ಸ್ಕೂಲ್ಗಳನ್ನ ಮುಂದಕ್ಕೆ ತರ್ತಾ ಇದ್ದಾರೆ. ಅಲ್ಲೆಲ್ಲ ಬರೀ ಇಂಗ್ಲಿಷ್ ಮೀಡಿಯಮ್ಮೇ ಇರ್ತದೆ, ಕನ್ನಡ ಮೀಡಿಯಂ ಇರಲ್ಲ. ಇದು ಕನ್ನಡ ಗೌರ್ಮೆಂಟ್ ಏನಿದೆ ಅಂದರೆ ಕನ್ನಡ ಮೀಡಿಯಂ ಇರ್ತದೆ. ಅದಕ್ಕೆ ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿ SSLC ಓದ್ತಾ ಇರೋ ಹುಡುಗರು ಕನ್ನಡ ವಿಷಯದಲ್ಲಿ ಒಂದೇ ವಿಷಯದಲ್ಲಿ 125 ಮಾರ್ಕ್ಸ್ ತೆಗೆದವ್ರಿಗೆ ಪ್ರಶಸ್ತಿ ಅಂಥೇಳಿ ಅದನ್ನು ಮಾಡಿಕೊಂಡು ಈಗ ಒಂದು 3 ವರ್ಷ ಆಯಿತು ನಾನು ಅದನ್ನು ಮಾಡ್ತಾ ಬಂದಿದ್ದೀನಿ. ಗೋಕಾಕ್ನಲ್ಲಿ ಒಂದು 2 ಸಲ ಏನೋ ಮಾಡಿದ್ದೆ, ಆಮೇಲೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಒಂದ್ಸಲ ಮಾಡಿದೆ ಈ ಥರ. ಅದರಲ್ಲಿ ನೋಡಿ, ಮುಸ್ಲಿಂ ಹುಡುಗಿಯರು ಸಹಿತ ಕನ್ನಡ ವಿಷಯದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ನನ್ಗೇನ್ ಅನ್ನಿಸ್ತು, ಈಗ ಒಂದ್ 25 ಜನ ಸಿಗ್ತಾರೆ, ಅವ್ರಿಗೆ ಕನ್ನಡ ವಿಷಯದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಪ್ರಶಸ್ತಿ ಕೊಡ್ತೀವಿ ಅಂದಾಗ ಉಳಿಕೆ ಹುಡುಗರು ಮನಸ್ಸಿನಲ್ಲೂ ಬರ್ತದೆ, ನಾವು ಮಾರ್ಕ್ಸ್ ತಗೋಬೇಕು, ನಮಗೂ ಈ ರೀತಿ ವರ್ಷ ವರ್ಷ ಪ್ರಶಸ್ತಿ ಕೊಡ್ತೀವಿ, ಯಾರು ನೀವು ಮಾರ್ಕ್ಸ್ ತಗೋತೀರಿ ಅವರಿಗೆ ಅಂತ ಅವರಲ್ಲಿ ಆಸೆ ಹುಟ್ಟಿಸಿ ನಾನು ಇವ್ರಿಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಮಕ್ಕಳಿಗೂ ಇದಾಗುತ್ತೆ. ಆಮೇಲೆ ಹೆಚ್ಚು ಪ್ರಶಸ್ತಿ ಜೊತೆಗೆ ಅಷ್ಟು ದುಡ್ಡು ಕೊಡಬೇಕು ಅನ್ನೋದು ಏನಿಲ್ಲ. ನನಗೇನು ಅಂತಂದರೆ, ಒಂದು ಹಳ್ಳಿ ಇಲ್ಲಿ ಸ್ಕೂಲ್ನಲ್ಲಿ ಒಂದು ಓದಿರ್ತಾ ಹುಡುಗರು ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೆ, ಅವರಿಗೆ ಹೋಗೋ ಬರೋಕ್ಕೆ ಸುಮ್ಮನೆ ಒಂದು 500 ರೂಪಾಯಿ ಗೌರ್ನಲ್ಲಿ ಹಾಕಿ ಆ ಮಕ್ಕಳಿಗೆ ಸರ್ಟಿಫಿಕೇಟ್ ಪದಕ 5 ಕೊಟ್ಟು ಅವ್ರನ್ನ ಗೌರವಿಸ್ತೀವಿ. ಈ ಸಾಧಕರಿಗೆ ದೂರದಿಂದ ಕಲಿಸಿರ್ತೀವಿ, ಅಲ್ಲಿಂದ ಪಾಪ ಅವ್ರಿಗೆ ಬರಕ್ಕೆ ಹೆಂಗು ಅಂದ್ಬಿಟ್ಟು ನನ್ನ ಕೈಲಿ ಹೆಚ್ಚು ಕೊಡೋಕ್ಕಾಗಲ್ಲ. ಏನೋ 1,000 ರೂಪಾಯಿ ಗೌರ್ನಲ್ಲಿ ಹಾಕಿ ಅವ್ರಿಗೆ ಕೊಟ್ಟು ಅವ್ರ ಸನ್ಮಾನ ಮಾಡಿ ಗೌರವಿಸ್ತೀನಿ. ಇದಕ್ಕೆ ಮಾತ್ರ 5,000-5,000 ರೂಪಾಯಿ ಕೊಟ್ಟು ಇಬ್ಬರು ಮಾಲೀಕರ ಹೆಸರಿನಲ್ಲಿ ಪ್ರಶಸ್ತಿ ಕೊಡುವಾಗ ಕೊಟ್ಟು ಗೌರವಿಸ್ತೀನಿ. ಈ ಥರ ಮಾಡ್ಕೊತ ಬಂದಿದ್ದೀನಿ. ಈಗ ಅರ್ಶನ್ ಬೇರೆ ಅರ್ಶನ್ ಗೋಡೆಯವ್ರದ್ದು ಅಂದರೆ ನಮ್ಮ ಮನೆಯವ್ರದ್ದು ಸಹಿತ ದತ್ತಿಗೆ ಇಟ್ಟಿದ್ದೀನಿ. ಅಲ್ಲಿ 1 ವರ್ಷದಿಂದ ಅವರಲ್ಲಿ ಕೊಡ್ತಾರೆ. ಇಲ್ಲಿ ನಾನು ಇರೋ ತನಕನೂ ಇವರಿಬ್ಬರ ಹೆಸರಿನಲ್ಲೂ ಈ ಪ್ರಶಸ್ತಿ ಕೊಡ್ತಾನೇ ಇರ್ತೀನಿ. ಅಲ್ಲಿಯೂ ಕೊಟ್ಕೊಳ್ಳಿ, ನಾನು ಇಲ್ಲೂ ಕೊಡ್ತಾ ಇರ್ತೀನಿ. ಆಮೇಲೆ ಮುಂದೆ ನನ್ನ ಕೈಲಿ ಸಾಧ್ಯ ಆದರೆ
ನಮ್ಮ ಕೋಕಾ ಕಂಪ್ನಿ ಮಾಲೀಕರದನ್ನು ದತ್ತಿ ಇಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ. ಬಹಳ ಸಂತೋಷ. ಇಲ್ಲಿಯವರೆಗೆ ನಿಮ್ಮ ಬದುಕಿನ ಏನು ಬೇಳುವ ಮತ್ತು ನಿಮ್ಮ ಕನ್ನಡ ಪ್ರೀತಿ, ನಿಮ್ಮ ಬದುಕಿನ ಪ್ರೀತಿ ಹೇಳಿದ್ರಿ. ನಮ್ಮಲ್ಲಿ ಒಂದೆರಡು ಪ್ರಶ್ನೆಗಳು. ನೀವು ಕನ್ನಡ ಪ್ರೇಮದ ಬಗ್ಗೆ ಮಾತಾಡಿದ್ರಿ, ಅಥವಾ ಒಂದು ಸರ್ಕಾರಿ ಶಾಲೆಗಳ ಕಲ್ತಿದ್ದು ಮಕ್ಕಳ ಬಗ್ಗೆ ಮಾತಾಡಿದ್ರಿ. ನಮ್ಮೊಂದು ಬಹಳ ಒಂದು ಬೇಡಿಕೆ ಅದ, ಭಾಳಷ್ಟು ಬೇಡಿಕೆ. ಏನು ಬೇಡಿಕೆ? ಭಾಷೆ ನಮ್ಮ ಚಲನದಲ್ಲಿ ಮಾತಾಡ್ತಾ ಇರ್ತೀವಿ ನಾವು. ಏನಂದರೆ, ಕೇಜ್ರಿವಾಲ್ ದೆಹಲಿಯಲ್ಲೇ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳಿಗೂ ಫ್ರೀ ಮಾಡಿಕೊಟ್ಟಂಥದ್ದು. ನಾವು ಇವತ್ತು ನಿಮ್ಮ ಮೂರು ಒಂದು ಸಣ್ಣ ಚರ್ಚೆ ಅಂತಂದ್ರೆ ಬರೋದು ಎರಡೂ ಮಾತಲ್ಲಿ ನಿಮ್ಮ ಅಭಿಪ್ರಾಯ ಇಷ್ಟೇ. ಸಿದ್ದರಾಮಯ್ಯನವರು ಸ್ವತಃ ಹೇಳ್ಕೊಂಡಂಥದ್ದು, ನಮ್ಮ ಕರ್ನಾಟಕದ ರೆವೆನ್ಯೂ ಪ್ರತಿ ವರ್ಷ 3.5 ಲಕ್ಷ ಕೋಟಿಯಿಂದ 4 ಲಕ್ಷ ಕೋಟಿಗಳವರೆಗೆ ಬರ್ತದೆ. ಸಾಮಾನ್ಯರಲ್ಲೇ ಇದು ಸೆಂಟ್ರ್ ಹೋಗ್ತದೆ, ಕಡಿಮೆ ಕೊಡ್ತಾರೆ, ಅದು ಅವ್ರಿಗಿರಲಿ, ಅವ್ರ ಜೊತೆಗಿರಲಿ. ಇದರಲ್ಲೇ ಅಟ್ಲೀಸ್ಟ್ ಒಂದು 15% ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಡೀ ರಾಜ್ಯದಲ್ಲೇ ಪ್ರತಿಯೊಂದು 4 ಕಡೆ ನಡಕ 3 ಕಡೆ ನಡಕ ಒಂದು ಮಾಧ್ಯಮಿಕ ಶಾಲೆವರೆಗೆ ಕನ್ನಡದಲ್ಲಿ ಕಲಿಸೋದು ಸರ್ಕಾರಿ ಶಾಲೆಗಳು ಮಾಡುವಂಥ ಸಾಧ್ಯತೆಗಳಿಲ್ಲ. ಆ ವಿಷಯದಿಂದ ನೀವು ಸಿದ್ದರಾಮಯ್ಯನವರಿಗೆ ಏನು ಸಲಹೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಿ? ನಾನು ಅವರಿಗೆ ಹೇಳುವಷ್ಟು ಬುದ್ಧಿವಂತೇನೂ ಅಲ್ಲ. ಆದ್ರೆ ನನ್ನ ಮನಸ್ಸಿನ ಸ್ಥಾನಮಾನದಲ್ಲಿ ನನ್ನ